ಬೇಟಾ ಭಾರತ ಈ ಸಲದ ವಿಶೇಷವಾದಂಥ ವರ್ಲ್ಡ್ ಕಪ್ನಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡುವ ಮುಖಾಂತರ ರೋಹಿತ್ ಶರ್ಮಾ ನೇತೃತ್ವದ ತಂಡ ಭಾಳ ಅದ್ಭುತವಾಗಿ ಇವತ್ತು ಎಲ್ಲ ಮ್ಯಾಚ್ಗಳನ್ನು ಲೀಗ್ ಮ್ಯಾಚ್ನಲ್ಲಿ ಬರ್ತಕ್ಕಂಥ ಎಲ್ಲ ಮ್ಯಾಚ್ಗಳನ್ನು ಗೆಲ್ಲುವ ಮುಖಾಂತರ ಸೆಮಿಫೈನಲ್ನಲ್ಲಿ ಗೆದ್ದು ನಾಳೆ ದಿವಸ ನಡೀತಕ್ಕಂಥ ಫೈನಲ್ನಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ವಿಶ್ವಾಸ ಇದೆ, ನಾಳೆ ನಡೀತಕ್ಕಂಥ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಕೂಡ ಬಹುದೊಡ್ಡದಾದಂಥ ಗೆಲುವನ್ನು ಸಾಧಿಸುವ ಮುಖಾಂತರ ವಿಶ್ವಕಪ್ ಫೈನಲ್ನಲ್ಲಿ ಗೆಲ್ಲುವ ಮುಖಾಂತರ ಈ ಬಾರಿಯೂ ಕೂಡ ಭಾರತ ಕಿರೀಟವನ್ನು ಧರಿಸುತ್ತದೆ ಅನ್ನುವಂಥ ವಿಶ್ವಾಸ ಇದೆ. ಯಾಕಂದರೆ ನಮ್ಮ ಎಲ್ಲ ಆಟಗಾರರು ಕೂಡ ಪ್ರತಿಯೊಬ್ಬ ಆಟಗಾರರು ಇವರವರು ಒಬ್ಬರನ್ನು 11 ಆಟಗಾರರು ಕೂಡ ಅದ್ಭುತವಾದಂಥ ಪ್ರದರ್ಶನವನ್ನು ಇವತ್ತು ನೀಡ್ತಾ ಇದ್ದಾರೆ. ಬೌಲರ್ಸ್ಗಳು ಚೆನ್ನಾಗಿ ಹಾಕ್ತಾ ಇದ್ದಾರೆ, ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಕೀಪಿಂಗ್ ಕೂಡ ಭಾಳ ಒಳ್ಳೆ ರೀತಿಯಿಂದ ನಡೆದಿರ್ತಕ್ಕಂಥ ಮ್ಯಾಚ್ಗಳನ್ನು ನೋಡ್ತಾ ಇದ್ದೆ. ಇವತ್ತು ರಾಜು ಅವರು ಮತ್ತು ಇಡೀ ನಮ್ಮ ಹುಬ್ಬಳ್ಳಿ ನೆಹರು ಗ್ರೌಂಡ್ನಲ್ಲಿ ಇರ್ತಕ್ಕಂಥ ಎಲ್ಲ ಇಲ್ಲಿನೂ ನಮ್ಮ ಇಂಡಿಯಾ ಪ್ಲೇಯರ್ಸೇ ಇದ್ದಾರೆ ಎಲ್ಲರೂ ಕೂಡ. ಒಷ್ಟ್ರದ್ದು ಒಂದೇ ಹಾರೈಕೆ ಐತಿ, ನಾಳೆ ನಡೀತಕ್ಕಂಥ ಮ್ಯಾಚ್ನಲ್ಲಿ ಭಾರತ ಗೆಲ್ಲುವ ಮುಖಾಂತರ ಮತ್ತೊಮ್ಮೆ ವಿಶ್ವದ ಕಿರೀಟವನ್ನು ಧರಿಸುತ್ತೆ ಅನ್ನೋಂಥ ವಿಶ್ವಾಸ ನಮಗಿದೆ. ನೋಡಿ, ನಿನ್ನೆ ದಿವಸ ನಡೆದಂಥ ಶಾಸಕಾಂಗ ಪಕ್ಷದ ಸಭೆ ನಾಯಕನ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ತಂಡದಿಂದ ವೀಕ್ಷಕರಾಗಿ ಕೇಂದ್ರದ ವೃತ್ತ ಸಚಿವರಾಗಿರ್ತಕ್ಕಂಥ ಹಣಕಾಸು ಸಚಿವ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ದುಷ್ಯಂತ್ ಕುಮಾರ್ ಗೌತಮ್ ಅವರು ಕೂಡ ರಾಷ್ಟ್ರೀಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆಗಮಿಸಿದರು. ಬೆಳಗ್ಗೆಯಿಂದ ನಮ್ಮೆಲ್ಲ ಅನೇಕ ಶಾಸಕರನ್ನು ಮಾತಾಡಿಸಿ ಒಟ್ಟಾರೆವಾದ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದಾರೆ. ಎಲ್ಲ ಹಿರಿಯ ಮತ್ತು ಕಿರಿಯ ಶಾಸಕರನ್ನು ಕೂಡ ಸಂಪರ್ಕ ಮಾಡಿ ಏನಾಗಬೇಕು ಅಂತ ತೆಗೆದುಕೊಂಡು ನಂತರ ಕೇಂದ್ರಕ್ಕೆ ಕೂಡ ಅದರದ ಎಲ್ಲ ಮಾಹಿತಿಗಳನ್ನು ರವಾನೆ ಮಾಡುವ ಮುಖಾಂತರ ಸಾಯಂಕಾಲ ನಡೆದಿರ್ತಕ್ಕಂಥ ಸಭೆಯಲ್ಲಿ ನಮ್ಮದೇನು ಸಾಯಂಕಾಲ 6 ಗಂಟೆಗೆ ಸಭೆ ಇತ್ತು, ಆ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಆರ್ ಅಶೋಕರ ಬಗ್ಗೆ ಮಂಡನೆಯನ್ನು ಮಾಡಿದರು. ಅದ ತದನಂತರ ಎಲ್ಲರೂ ಪ್ರಸ್ತಾವನೆಗೆ ಅದಕ್ಕೆ ಅನುಮೋದನೆ ನೀಡುವ ಮುಖಾಂತರ ಆರ್ ಅಶೋಕರು ಸರ್ವಸಮ್ಮತಿಯಿಂದ ಭಾರತೀಯ ಜನತಾ ಪಕ್ಷದ ಇವತ್ತು ವಿರೋಧ ಪಕ್ಷ ನಾಯಕರಾಗಿ ನಮ್ಮ ನಾಯಕರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಅವರ ನೇತೃತ್ವದಲ್ಲಿ 14ನೇ ತಾರೀಕಿಂದ ನಡೀತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕವಾದಂಥ ಹೋರಾಟಗಳನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಯಾವ ರಾಜ್ಯ ಸರ್ಕಾರ ಕಳೆದ 6 ತಿಂಗಳಲ್ಲಿ ವೈಫಲ್ಯಗಳನ್ನು ವೈಫಲ್ಯಗಳ ಮೇಲೆ ವೈಫಲ್ಯಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ಆರ್ ಅಶೋಕರು ಒಬ್ಬ ಸೀನಿಯರ್, 7 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರಾಗಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಹುದ್ದೆಯನ್ನು ಕೂಡ ಭಾಳ ಯಶಸ್ವಿಯಾಗಿ ಅವರು ನಿರ್ವಹಣೆ ಮಾಡ್ತಾರೆ ಅಂತ ವಿಶ್ವಾಸ ನಮಗಿದೆ. ಸಾಕಷ್ಟು ಶಾಸಕರು ಪ್ರಮುಖರು ಗೈರಾಗಿದ್ದರು, ಅವರು ಮನವೊಲಿಸಲಿಕ್ಕೆ ಇಲ್ಲ, ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವಂಥದ್ದಾಗಿದೆ. ಆ ರೀತಿಯಾದಂಥ ಯಾವುದೇ ಗೊಂದಲಗಳಿಲ್ಲ. ಥ್ಯಾಂಕ್ ಯು.